ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನೋಡಿದ ಸಾಕಷ್ಟು ಚರ್ಚೆ ಮಾಡೋದಿದೆ. ಬಂದು ಎಸ್ ಎಲ್ ಸಿ ಫೈನಲ್ ಎಕ್ಸಾಮಿನೇಷನ್ 2022 ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರ ಚಾನಲ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ನ ಮಾಡಿ. ಆಯ್ತಾ, ಲೈಕು ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್ ಎಲ್ ಸಿ ಪರೀಕ್ಷೆ ಯಾವಾಗ ನಡೆಯಬಹುದು ಅಂತ, ಸದ್ಯಕ್ಕೆ ಎಸ್ ಎಲ್ ಸಿ ಬೋರ್ಡ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷೆ ನಡೆಯೋ ಸಾಧ್ಯತೆ ಇದೆ ಅಂತೇಳಿ ಹೇಳಿದ್ದಾರೆ. ಅಂದರೆ ಇತ್ತ 2022 ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷೆ ನಡೆಯೋ ಸಾಧ್ಯತೆ ಇರಬಹುದು ಅಂತ ಹೇಳಿದ್ದಾರೆ. ಬಟ್ ನನಗೆ ಅನಿಸಿರೋ ಪ್ರಕಾರ ಜೂನ್ವರೆಗೂ ಮೂವ್ ಆಗಬಹುದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಸಿಲೆಬಸ್ ಕೂಡ ರೆಡ್ಯೂಸ್ 20% ಸಿಲೆಬಸ್ ರೆಡ್ಯೂಸ್ ಮಾಡಿದರೂ ಕೂಡ ಇನ್ನೂ ಕೂಡ ಪಾಠ ಶಾಲಾ ಕಾಲೇಜು ಈಗ ಶುರುವಾಗಿದೆ, ಶಾಲೆಗಳು ಕೂಡ ಈಗ ಶುರುವಾಗಿದೆ, ಇನ್ನೂ ಕೂಡ ಸಿಲೆಬಸ್ ಆಗಿರೋಲ್ಲ. ಆ ಕಾರಣಕ್ಕಾಗಿ ಪರೀಕ್ಷೆ ಐ ಥಿಂಕ್ ಮೇ ಅಥವಾ ಜೂನ್ವರೆಗೂ ಹೋಗಬಹುದು ಅಂತ ನನ್ನ ಅನಿಸಿಕೆ. ಬಟ್ ಬೋರ್ಡ್ ಹೇಳಿರೋ ಪ್ರಕಾರ ಮಾರ್ಚ್ ಅಥವಾ ಏಪ್ರಿಲಲ್ಲಿ ನಡೆಯಬಹುದು ಅಂತ ಹೇಳಿದ್ದಾರೆ. ಬಟ್ ನಿಮಗೆ ಅಫಿಷಿಯಲ್ಲಾಗಿ ಬೋರ್ಡ್ ಕಡೆಯಿಂದ ನಿಮಗೆ ಕನ್ಫರ್ಮೇಷನ್ ಸಿಗೋವರೆಗೂ ನೀವು ಏನೂ ಹೇಳೋದಕ್ಕೆ ಆಗೋದಿಲ್ಲ. ಪರೀಕ್ಷೆ ಹೇಗಿರುತ್ತೆ, ಪರೀಕ್ಷೆ ಹೇಗಿರುತ್ತೆ ಅಂದರೆ ಆ್ಯಸ್ ಯೂಶ್ವಲ್ ನಿಮಗೆ ಪರೀಕ್ಷೆ ಕಳೆದ ಬಾರಿ ಹೇಗೆ ಬಂತು ಆ ರೀತಿ ಇರ್ತದೆ. ಬಟ್ ನಿಮಗೆ ಮೇನ್ ನೋಡೋದ್ರಲ್ಲಿ OMR ಆರ್ ಬುಕ್ಲೆಟ್, ನಿಮಗೆ ಕಳೆದ ವರ್ಷ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQ ಬಹು ಆಯ್ಕೆ ಪ್ರಶ್ನೆ ನಿಮ್ಗೆ ಕೊಟ್ಟಿದ್ರು. ನೀವು 4 ಆಪ್ಷನ್ ಇರ್ತದೆ, ಆ 4 ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಬಿಟ್ಟಲ್ಲಿ ರೌಂಡ್ ಮಾರ್ಕ್ ABCD ಅಂತ ಇರ್ತದೆ, ರೌಂಡ್ ಮಾರ್ಕಿಗೆ ಹಾಕಬೇಕು. ಬಟ್ ಈಗ ಆ ರೀತಿಯೆಲ್ಲ ಪದೇ ಪದೇ ವರ್ಷ ಯಾವ ರೀತಿ ನಡೀತಿತ್ತೋ ಅದೇ ರೀತಿ ಈಗ ನಡೀತಾ ಇದೆ. ಈ ಬಾರಿ ಬಹು ಆಯ್ಕೆ ಪ್ರಶ್ನೆ ಅಥವಾ OMR ಶೀಟಲ್ಲಿ ಬರೆಯೋದು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆ ಈ ವರ್ಷ ಇರುವುದಿಲ್ಲ ಅಂತೇಳಿ ಕರ್ನಾಟಕ SSC ಬೋರ್ಡ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾವು ಈ ವರ್ಷ ಬಹು ಆಯ್ಕೆ ಪ್ರಶ್ನೆ ನಾವು ಹಿಂಪಡೆದಿದ್ದೀವಿ, ಇರುವುದಿಲ್ಲ ಅಂತೇಳಿ ಅಫಿಷಿಯಲಾಗಿ ಕನ್ಫರ್ಮೇಷನ್ ಕೂಡ SSC ಬೋರ್ಡಿಂದ ಬಂದಿದೆ. ಈಗ ಕನ್ಫರ್ಮೇಷನ್ ಆಯಿತು ಅನ್ಕೋತೀನಿ. ಬಟ್ ಫ್ಯೂಚರಲ್ಲಿ ಏನೋ ಚೇಂಜಸ್ ಮಾಡ್ಬೋದಾ ಮಾಡ್ತಾರಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಡಿದ್ರೆ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಮಾಹಿತಿ ಇತ್ತು, ಪರೀಕ್ಷೆ ಆಗಿರುತ್ತೆ ಅಂತ ನಿಮಗೆ ಹೇಳ್ತಿರಾಗಿ MCQ ಇರೋದಿಲ್ಲ. ಆ್ಯಸ್ ಯೂಶ್ವಲ್ ವರ್ಷ ಯಾವ ಥರ ನಡೀತಿದೆ, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಎಲ್ಲ ಕೂಡ ಇರ್ತದೆ. ಇದರಲ್ಲಿ ಈಸಿ ಅಥವಾ ಸುಲಭ, ಈಸಿ ಅಥವಾ ಇರುತ್ತೆ, ಟಫ್ ಇರುತ್ತೆ ಅಂತ ನೀವು ಕೇಳ್ಬೋದು. ಕೋವಿಡ್ ಇರೋದ್ರಿಂದ ಕಾಲಕಾಲದಲ್ಲಿ ಕೂಡ ಲೇಟಾಗಿ ಪುನರಂಭ ಆಗಿರೋ ಕಾರಣ ನನ್ನ ಪ್ರಕಾರ ಒಂದು ಪೇಪರ್ ಅಂದರೆ ಇಷ್ಟು ಪರ್ಸೆಂಟೇಜ್ ಈಸಿ ಮಾಡಬೇಕು ಅಂದಿರೋದು, ಇಷ್ಟು ಪರ್ಸೆಂಟೇಜ್ ಮೀಡಿಯಂ ಕ್ವಶನ್ಸ್ ಅಂತ ಇರಬೇಕಾಗುತ್ತೆ, ಇಷ್ಟು ಪರ್ಸೆಂಟೇಜ್ ಬಂದ್ಬಿಟ್ಟು ಟಫ್ ಕ್ವಶನ್ಸ್ ಅಂತ ಇರಬೇಕಾಗುತ್ತೆ. ಬಟ್ ಆದರೆ ಮಾನವೀಯತೆ ದೃಷ್ಟಿಯಿಂದ ಈ ಬಾರಿ SSC ಪರೀಕ್ಷೆ ಆ್ಯಸ್ ಯೂಶ್ವಲ್ ಪೇಪರ್ ಪ್ರಿಪೇರ್ ಮಾಡಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮತ್ತೆ ಕೋವಿಡ್ ಬಂದರೆ ಮತ್ತೆ ಈಸಿ ಕೊಡೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಮತ್ತೆ COVID-19 ಬಂದರೆ ಮತ್ತೆ ಆನ್ಲೈನ್ ಕ್ಲಾಸ್ ಮೊರೆ ಹೋಗಬೇಕಾಗುತ್ತೆ, ಮತ್ತೆ ಎಕ್ಸಾಮಿನೇಷನ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಮತ್ತೆ ಕೋವಿಡ್ ಬಂದರೆ ಖಂಡಿತ ಈಸಿ ಆಗಿ ಕೊಡ್ತಾರೆ. ಬಟ್ ಆ್ಯಸ್ ಯೂಶ್ವಲ್ ಈಗಿರೋ ಸಿಚುವೇಶನ್ ಪ್ರಕಾರ ಪೇಪರ್ ವ್ಯಾಲ್ಯೂಟ್ರ ಮೇಲೆ ಪೇಪರ್ ಕ್ವಶನ್ ಮಾಡೋ ಮೇಲೆ ಡಿಪೆಂಡ್ ಆದರೂ ಕೂಡ ನಿಮಗೆ ಇಷ್ಟು ಪರ್ಸೆಂಟೇಜ್ ಆಫ್ ಈಸಿ ಕೊಡಬೇಕು, ಇಷ್ಟು ಪರ್ಸೆಂಟೇಜ್ ಆಫ್ ಮೀಡಿಯಂ ಕೊಡಬೇಕು, ಇಷ್ಟು ಪರ್ಸೆಂಟೇಜ್ ಆಫ್ ಟಫ್ ಕೊಡಬೇಕು ಅಂತಿರ್ತದೆ. ಆ್ಯಸ್ ಯೂಸ್ ಕೊಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ನಿಮಗೆ ಏಕೆ ನಿಮಗೆ ಟಫ್ ಕೊಡೋದಿಲ್ಲ, ನೀವು ತಲೆಯನ್ನು ಕೆಡಿಸ್ಕೋಬೇಡಿ. ವಿದ್ಯಾರ್ಥಿಗಳೇ, ನಿಮ್ಮ ಬಡೆಗೆ ನೀವು ಸ್ಟಡಿ ಮಾಡಿ ಯಾವ ರೀತಿ ಇರುತ್ತದೆ ಅಂದರೆ ಈಸಿಯಾಗಿ ಆರಾಮಾಗಿ ನಿಮಗೆ ಕೊಡ್ತಾರೆ. ನಂತರ ಅಂದ್ಬಿಟ್ಟು OMR ಬುಕ್ಲೆಟ್ ನಿಮಗೆ ಹೇಳಿರೋ ಪ್ರಕಾರ ಈ ಬಾರಿ ಬುಕ್ಲೆಟ್ ಇರುತ್ತೆ, ಈ ಬಾರಿ ಬಹು ಆಯ್ಕೆ ಪ್ರಶ್ನೆ ಮಲ್ಟಿಪಲ್ ಚಾಯ್ಸಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಂಪಲ್ಸರಿ ಬುಕ್ಲೆಟ್ ಇದ್ದೇ ಇರ್ತದೆ ಅಂತ ಮಾಹಿತಿ ಬಂದಿದೆ. ಬಟ್ ಫ್ಯೂಚರಲ್ಲಿ ಮುಂದೆ ಚೇಂಜಸ್ ಆಗಬಹುದು ಇಲ್ಲಾಂದರೆ ಇಲ್ಲ ಹೇಳೋಕ್ಕಾಗಲ್ಲ. ನಾನು ಈಗ ಸದ್ಯಕ್ಕೆ ಈಗ ಸಿಕ್ಕಿರೋ ಮಾಹಿತಿ, ಗ್ರೇಡ್ ಆರ್ ಮಾರ್ಕ್ಸ್, ಯಾವುದು ಗ್ರೇಡ್ ಇರುತ್ತಾ ಮಾರ್ಕ್ಸ್ ಇರುತ್ತೆ ಅಂತ ನೀವು ಕೇಳ್ಬೋದು. ಸದ್ಯಕ್ಕೆ SSC ಬೋರ್ಡ್, ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ SSC ಬೋರ್ಡ್ ತಿಳಿಸಿರೋ ಮಾಹಿತಿ ಪ್ರಕಾರ ಈ ಬಾರಿ ನಿಮಗೆ ರಿಸಲ್ಟ್ನ 2 ವೇ ಅಂದರೆ ನಿಮ್ಮದು ಟೋಟಲ್ ಮಾರ್ಕ್ಸ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ, ನಿಮ್ಮ ಗ್ರೇಡ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ನಾನು ಈಗ ಕಂಪಲ್ಸರಿ ಹೇಳ್ತಿದ್ದೀನಿ, ನೋಡೋಕ್ಕೆ ಮತ್ತೆ ಕೇಳಿಸ್ಕೊಳ್ಳಿ. ಈ ಬಾರಿ SSC ಪರೀಕ್ಷೆದು ಆನ್ಸರ್ ರಿಸಲ್ಟ್ ಹೆಂಗಿರ್ತದೆ ಅಂದರೆ ಗ್ರೇಡ್ ಕೂಡ ಇರ್ತದೆ, ಮಾರ್ಕ್ಸ್ ಕೂಡ ಇರ್ತದೆ. ಅಂದರೆ ನೀವು 600ಕ್ಕೆ ನೀವು 560 ಮೇಲೆ ಪಡೆದ್ರೆ ನಿಮಗೆ 90% ಮೇಲೆ ಬರ್ತದೆ. 625ಕ್ಕೆ ನಿಮಗೆ 560 ಮೇಲೆ ಪಡೆದ್ರೆ ನಿಮಗೆ 90% ಬರ್ತದೆ, A+ ಬರ್ತದೆ. ಅದೇ ರೀತಿ 563ಕ್ಕಿಂತ ಕಡಿಮೆ ಬಂದರೆ ನಿಮಗೆ 90%ಕ್ಕಿಂತ ಒಳಗೆ ಪರ್ಸೆಂಟೇಜ್ ಬಂದರೆ ನಿಮಗೆ ಈ ಗ್ರೇಡ್ ಬರ್ತದೆ. ಇದೇ ರೀತಿ ನಿಮಗೆ ಪಿ ಯು ಬೋರ್ಡ್ ಅಂತ ಸಾರಿ SSC ಬೋರ್ಡಿಂದ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ನಿಮ್ಮ ಎಷ್ಟು ಅಂಕ, ನಿಮ್ಮದು 625ಕ್ಕೆ ನಿಮ್ಮದು ಎಷ್ಟು ಅಂಕ ಬಂದಿದೆ, ನಿಮ್ಮದು ಯಾವ ಗ್ರೇಡು ಅಂತ ನಿಮಗೆ ಸಿಂಪಲಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದ್ರ ಬಗ್ಗೆ SSC ಬೋರ್ಡ್ ಅವರು ಕೂಡ ತಿಳಿಸಿದ್ದಾರೆ, 2 ರೀತಿ ಕೂಡ ಕೊಡ್ತೀವಿ ಅಂತ ಹೇಳಿ. ಬಟ್ OMR ಶೀಟ್ ಇಲ್ಲದಿರೋ ಕಾರಣ ಈ ಬಾರಿ ಗ್ರೇಡ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ, ಮಾರ್ಕ್ಸ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಸದ್ಯಕ್ಕೆ ತಿಳಿಸಿದ್ದಾರೆ. ನಂತರ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್, ಈಗ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಅಂತಿದೆ, ನಾವು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ತೆಗಿಬೇಕು ಅಂತ. ನಿಮಗೆ ಗೊತ್ತಿರೋಗೆ ಕನ್ನಡ 125ಕ್ಕೆ ಇರ್ತದೆ, 125ಕ್ಕೆ ಇದ್ದರೂ ನೀವು ಕೂಡ 25 ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಆಂತರಿಕ ಮಾರ್ಕ್ಸ್ ಆಗಿರ್ತದೆ. ನಿಮ್ಮದು ಅಸೈನ್ಮೆಂಟ್ ಬರೀತೀರಲ್ಲ ನೀವು, ಅಸೈನ್ಮೆಂಟ್ ಅಥವಾ ನೀವು FA1 FA2 ಬರೀತಿರಲ್ಲ ಅದರ ಮೇಲೆ ನಿಮಗೆ 25 ಮಾರ್ಕ್ಸ್ ನಿಗದಿ ಮಾಡಿರ್ತಾರೆ.
ಇನ್ನು ನೀವು ಕನ್ನಡ ಭಾಷೆ 100 ಬರೀತೀರಾ, 100 ಬಂದ್ಬಿಟ್ಟು ನೀವು ಮಿನಿಮಮ್ 35 ಅಂಕಗಳನ್ನು ತೆಗೆದ್ರೆ ನೀವು ಪಾಸ್ ಆಗಿರಲಕ್ಕ. ಕನ್ನಡ ಬಿಟ್ಟು ಹೊರತುಪಡಿಸಿ ಬೇರೆ ಸಬ್ಜೆಕ್ಟ್ಗಳು ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಆಗಿರ್ಬೋದು, ಅದು ನೀವು 80 ಅಂಕಗಳಿಗೆ ಬರೀತೀರಾ. 20 ಮಾರ್ಕ್ಸ್ ಬಂದುಬಿಟ್ಟು ಇಂಟರ್ನಲ್ ಆಂತರಿಕ ಮಾರ್ಕ್ಸ್ ಆಗಿರ್ತದೆ, ಅದು ನಿಮ್ಮ ಕಾಲೇಜವರು ನಿಮ್ಮ ನೀವು ಸ್ಟಡಿ ತಕ್ಕಂಥ ನಿಮಗೆ ಮಾರ್ಕ್ಸನ್ನು ಅಸೈನ್ ಮಾಡ್ತಾರೆ. ನಿಮ್ಮ ಸ್ಟಡಿ, ನಿಮ್ಮ ಅಸೈನ್ಮೆಂಟ್ ಅಥವಾ ನಿಮ್ಮ ನಿಮ್ಮ ಎಫ್ ಎ ಟೆಸ್ಟ್ಗಳ ಅನುಗುಣವಾಗಿ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ನೀವು ಕನ್ನಡ ಹೊರತುಪಡಿಸಿ ಬೇರೆ ವಿಷಯಗಳನ್ನು ನೀವು 80 ಅಂಕಗಳಿಗೆ ನೀವು ಬರೀತೀರ. 80 ಅಂಕಗಳಿಗೆ ನಿಮಗೆ ಮಿನಿಮಮ್ ಅಂದರೆ ಕನಿಷ್ಠ 28 ಅಂಕಗಳು ಬರಬೇಕಾಗುತ್ತೆ. ಕನಿಷ್ಠ 28 ಅಂಕಗಳು ಬಂದರೆ ನೀವು ಪಾಸ್ ಆಗಿರೋಲ್ಲಕ್ಕ ಹಂಗೆ ಮಾಡಿದೆ. ಇನ್ ಕೇಸ್ ನೀವು ಪಾಸ್ ಆಗಿರೋಣ ಅಂದರೆ ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಇರ್ತದೆ, ಅದರ ನೀವು ಬರೀಬೋದು. ಅದ್ರ ಬಗ್ಗೆ ನಾವು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ಇದು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.